Whiskey. Hi. Second. 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 Second whiskey. Second. Whiskey second. Second whiskey. Second. ಮಾರ್ನಿಂಗ್ ವಾಕ್ ಅಲ್ಲ ಮಾರ್ನಿಂಗ್ ವಾಕ್ ಆಯ್ತು ಕೂಡಲೇ ಫ್ರೆಂಡ್ಶಿಪ್ ಅಲ್ಲ ಸ್ನೇಹ ನೀವು ಹುಲಿ ಜೊತೆ ಒಂದಿನ ಫ್ರೆಂಡ್ಶಿಪ್ ಮಾಡಿ ನೋಡು ಒಂದ್ಸಲ ನಂಗೆ ನೋಡ್ಬೇಕು ಅದು ಯಾವುದೇ ಪ್ರಾಣಿ ಆದ್ರು ಯಾವುದೇ ಪ್ರಾಣಿ ಆದ್ರು ಸೀದ ಹೋಗೋದು ಮುಟ್ಟದು ಅದು ಹೆದ್ರಿಕೆನೆ ಇಲ್ಲ ನಿನ್ನೆ ಅವರಿಗೆ ಈ ಸಿಂಹಂದಿರ್ನ ಅಲ್ಲ ಒಂದು ಹುಲಿ ಜೊತೆ ಸಂಸಾರ ಮಾಡ್ತಿದ್ದಾಳ ಆ ವಿಷಯ ಬೇರೆ ಅದರಿಂದ ಅವರಿಗೆ ಹೌದು ಅಲ್ಲ ಸ್ವಲ್ಪ ದಪ್ಪ ಹುಲಿ ಆಯ್ತು ಅಲ್ಲಿ ಹುಲಿಗೆ ಅಷ್ಟು ಚಂದ ದಪ್ಪ ಮಾಡಿ ಸಾಕಿದ್ದೀರಾ ಸಾಕಿದ್ದೀರಾ ಹೌದು ಫುಡ್ ಚಂದ ಕೊಟ್ಟಿದ್ದೀರಾ ಹಾಯ್ ಇದು ಹೆಂಗೆ ಮೇಂಟೆನೆನ್ಸ್ ಎಲ್ಲ ಹಸ್ಕಿದು ಅಸ್ಕಿದು ಮೈಂಟೆನೆನ್ಸ್ ಆ್ಯಕ್ಚುಲಿ ಇದು ಸ್ವಲ್ಪ ಅಂತ ಒಂದು ಕ್ವಾಲಿಟಿ ಮೈಂಟೆನೆನ್ಸ್ ನಾವು ಅಭ್ಯಾಸ ಮಾಡಿಲ್ಲ ಬಟ್ ಅಡಾಪ್ಟ್ ಮಾಡಿದ್ದಾನೆ ಈಗ ಚಿಕ್ಕಮಂಗ್ಳೂರಲ್ಲಿದ್ದ ಫುಲ್ ಕೋಲ್ಡಲ್ಲಿ ಅಟ್ಮಾಸ್ಫಿಯರಿಗೆ ಬೇಕು ಅಂದರೆ ಮೈನ್ ಆಗಿ ಬಟ್ ಇಲ್ಲಿ ಬಂದು ಈಗ ಕಂಪ್ಲೀಟ್ ಆಗಿ ಅವನು ಅಡಾಪ್ಟ್ ಮಾಡಿದ್ದಾನೆ ಸೊ ನಮ್ಮ ರೆಗ್ಯುಲರ್ ಫುಡ್ಡೇ ತಿಂತಾನೆ ಬಟ್ ನಾನ್ ವೆಜ್ ಪ್ರಿಯ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಮೊಸರನ್ನ ಅದು ಇದು ಅಭ್ಯಾಸ ಮಾಡಿದ್ವಿ ನಾನು ಬರೀ ಮೊಸರನ್ನ ಕೊಡ್ತಾ ಇದ್ದೆ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ಚಿಕನ್ ಜಾಸ್ತಿ ಗ್ರ್ಯಾಂಡ್ ಆಗಿ ಬೆಳೆದ್ಬಿಟ್ಟಿದ್ದಾನೆ ಮತ್ತೆ ಇನ್ನೊಂದೇಂತ ಗೊತ್ತಾ ಅವನು ಬೊಗಳೋದಿಲ್ಲ ಏನಾದ್ರು ಬೇಜಾರಾದ್ರೆ ಅಳೋದಷ್ಟೇ ಅವನು ಬೊಗಳೋದು ಇದೆಲ್ಲ ಸೀನೇ ಇಲ್ಲ ಬರೀ ನರಿ ಕೂಲಿಡುತ್ತಲ್ಲ ಆತರ ಅಳೋದಷ್ಟೇ ಒಂಥರ ನಿಯರೆಸ್ಟ್ ಇದು ನರಿಗೆ ನರಿ ಅಲ್ಲ ಇದು ತೋಳ ಅಂತೀವಲ್ಲ ತೋಳದ್ದು ನಿಯರೆಸ್ಟ್ ಜೀನ್ ಬಟ್ ತುಂಬಾ ಇಂಟರ್ನೆಟ್ ಅಲ್ಲೆಲ್ಲ ನೋಡಿದೀವಿ ತುಂಬಾ ಮುದ್ದು ಮಾಡಿಸ್ಕೊಳ್ತೇವೆ ಇದು ಹೌದು ಎಸ್ಪೆಷಲಿ ಹಸ್ಕಿ ಓಯ್ ಇದಕ್ಕೆ ಒಳ್ಳೆ ಹೆಸರಿಟ್ಟಿದ್ದೀರಾ ರೈಮಿಂಗ್ ಅದಕ್ಕೆ ಫ್ರೆಂಡ್ಸಿಗೆ ಕೆಲವು ಸತಿ ಹೇಳ್ತೀನಿ ಬಿಸ್ಕಿನ ತಕೊಂಡು ಬರ್ತಾ ಇದೀನಿ ಅಂತ ಬಿಸ್ಕಿ ಅಲ್ಲ ಬಿಸ್ಕಿನ ತಕೊಂಡು ಬರ್ತಾ ಇದೀನಿ ಅಂತ ಖುಷಿ ಆಗ್ಬಿಡ್ತಾರೆ ಆಮೇಲೆ ನೋಡಿದ್ರೆ ಬಿಸ್ಕಿ ನಾವಿವತ್ತು ವಾಟರ್ ಅಡ್ವೆಂಚರ್ ಮಾಡೋಣ ಅಂತ ಅದು ಏನಂದ್ರೆ ಮೇಡಮ್ ಅವ್ರ ಬರ್ಡೇ ದಿನ ಇವತ್ತು ನೀರಲ್ಲಿ ಹಾಕಿ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಂತ ಎಲ್ಲ ಡಿಸೈಡ್ ಆಗಿದೆ ನೀರಲ್ಲಿ ಆರ್ಬೇಕು ಇವತ್ತು ಸ್ನೇಹ ಫಸ್ಟ್ ಹೇಳಿದ್ದೀನಿ ಡಿಸಪಾಯಿಂಟ್ ಮಾಡ್ಲಿಕ್ಕಿಲ್ಲ ಯಾರಿಗೆ ನನ್ಗೆ ಬರ್ಡೇ ನಂದು ಬರ್ಡೇ ಅದ್ ಕೇಳಿದ್ದು ನಾನ್ ನಿಂಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ವಾಟರ್ ಅಡ್ವೆಂಚರ್ ಕಲ್ಸಿ ಒಂದು ಗಿಫ್ಟ್ ನಿಂಗೆ ಲೈಫಿಗೆ ಸ್ವಿಮ್ಮಿಂಗು ಮುಖ ನೋಡಿ ಸ್ವಿಮ್ಮಿಂಗ್ ಅಂತಿದ್ದಾಗೆ ಹಾವ ಭಾವ ಎಲ್ಲ ಚೇಂಜ್ ನೀವು ಬಿಪಿ ಜಾಸ್ತಿ ಆಗ್ತದೆ ಒಂದು ಅರ್ಧ ಬಕೆಟ್ ಅಲ್ಲಿ ನೀರು ಕೊಟ್ಟ ಅದ್ರಲ್ಲಿ ಮುಳುಗಂದ್ರು ಅಯ್ಯೋ 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 ನೀರು ನೀರು ಅನ್ನೋ ಜನ ಇವರು ಹಂಗಲ್ಲ ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ನಾನು ಕಾಲು ಇಟ್ಕೊಂಡು ಬೇಕಿದ್ರೆ ಆರಾಮ್ಸೆ ಕೂತ್ಕೋತೀನಿ ಎಷ್ಟೇ ಆವಾಗಿಂದ ಬೋಪಣ್ಣ ಅವರು ಹೇಳ್ತಾ ಇದಾರೆ ಮೇಡಮ್ ಲೈಫ್ ಜಾಕೆಟ್ ಇರುತ್ತೆ ನಾವೆಲ್ಲ ಇರ್ತೀವಿ ನೀವು ಹೆದರ್ಬೇಡಿ ಆಮೇಲೆ ಕೋಕಿಲ್ ಅವರು ಕೂಡ ನನಗೂ ಸ್ವಿಮ್ಮಿಂಗ್ ಬರಲ್ಲ ಮೇಡಮ್ ನೀವು ಬನ್ನಿ ಆರಾಮಾಗಿ ಹೋಗೋಣ ಇಬ್ರು ಅಂತ ಹೇಳಿದ್ರು ಇಲ್ಲೇ ಹಾರ್ಟ್ ಬೀಟ್ ಎಲ್ಲ ನೋಡಿ ಎಷ್ಟಿದೆ ಈಗ ಹಾರ್ಟ್ ಬೀಟ್ ಪುಕ 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 ನಾರ್ಮಲ್ ಅಂತೂ ಇಲ್ಲ ಇದು ಹಾಕೋದು ಮಾತ್ರ ಅಲ್ಲ ಪ್ರಯೋಜನ ಆಗ್ಬೇಕಿದ್ರದ್ದು ಫಸ್ಟಿಗೆ ಹೇಳಿದ್ದೀನಿ ಲಾಸ್ಟ್ ಟೈಮ್ ದಾಂಡೇಲಿಗೆ ಹೋಗಿ ಇದು ಹಾಕಿ ಮೇಲೆ ಕೂತ್ಕೊಂಡು ಸ್ಟೈಲ್ ಮಾಡಿದ್ ಮಾತ್ರ ನೀರಿಗೆ ಇಳಿಲೇ ಇಲ್ಲ ಎಂತಾಯ್ತು ಎಂತ ಇಲ್ಲ ಇದೇನು ಗೊತ್ತಾ ನೀನು ಹಾಕ್ತಿರೋದು ಏನು ಗೊತ್ತಾ ಜಾಕೆಟ್ ಅಲ್ಲ ಅದು ಲೈಫ್ ಜಾಕೆಟ್ ಬಹಳ ಖುಷಿ ಆಯ್ತು ತೊಂದ್ರೆ ಇಲ್ಲ ಇದೆ ಅದ್ರ ಮೇಲೆ ಬಂದವರಿಗಿಲ್ಲ ಅಷ್ಟೇ ಕಿಶೋರವ್ರೆ ಬರ್ತೀರಾ ನಮ್ ಜೊತೆ ಹ್ಮ್ ನೆಕ್ಸ್ಟ್ ನೋಡಿ KGF 3 ಅಲ್ಲಿ ಇವರನ್ನ ಹಾಕೋಬಹುದು ಮೊದ್ಲೇ ನೋಡ್ಕೊಳ್ಳಿ ಹಾ ನೋಡಿ ಹಂಗೆ ಇದಾರೆ ಗಡ್ಡ ಇನ್ನೊಂದು 2 inches ಉದ್ದ ಬಿಡಿ ಕಿಶೋರ್ ಅವ್ರೆ KGF 3 ಕೂದಿಲ್ ಎಲ್ಲಿ ಬರ್ಬೇಕು ಅಲ್ಲಿ ಬರ್ದಿಲ್ಲ ಇಲ್ಲೊಂದು ಬಿಫೋರ್ ಐ ಡೈ ಐ ವಾಂಟ್ ಟು ಅಂದೇಳಿ ಒಂದು ಬೋರ್ಡ್ ಹಾಕಿದರೆ ಎಲ್ಲಕ್ಕಿಂತ ಈ ಪುಣ್ಯಾತ್ಮ ಯಾರಂದು ಹುಡುಕ್ಬೇಕಣ್ರಿ ನಾನು ಹೆಂಡತಿಗೆ ಅಧಿಕಾರ ಚಲಾಯಿಸಲು ಬಿಡುವುದಿಲ್ಲ ನಮ್ಮಂಥವ್ರು ಯಾರ ಪುರುಷ ನೊಂದವರು ಇರಬೇಕು ಬಹಳ ಅಗಾಧವಾಗಿ ಥಿಂಕ್ ಮಾಡ್ತಾರೆ ಇದೆ ಏನೋ ಅಂತ ಇಷ್ಟೇ 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 ಇದೆ ಸ್ಟಿಲ್ ವಾಟರ್ ಸ್ನೇಹ
ಅಯ್ಯೋ 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 ಅಯ್ಯೋ, ಏನಾಯ್ತು ಏನಾಯ್ತು ಏನಾಯ್ತು? ಜ್ವರ ಬಂತ? ಜ್ವರ ಬಂತ? ಜ್ವರ ಬಂದ್ರೆ ಡಾಕ್ಟರ್ ಸ್ನಾನನೇ ಮಾಡ್ಬಿಡ ಅಂತಾರೆ. ನೀನ್ ನೀರಲ್ಲಿ ಬೀಳಿಸುವಂತಿದ್ಯಾ? ನಂಗೆ ಗೊತ್ತಿತ್ತು ಆಯ್ತಾ, ನೀವೇನೇ ಮಾಡಿ ಸ್ನೇಹಂಗೆ ನೀರಲ್ಲಿ ಇಳಿಸಿದ್ರೆ ಇದೆಯಲ್ಲ, ಅದು ಒಂದು ದೊಡ್ಡ ಸಾಧನೆ ಅದು. ನಾನಂತೂ ರೆಡಿ. ಏ ಡೀಪ್ ಇಲ್ವಾ? ಲೈಫ್ ಲೈಫ್ ಜಾಕೆಟ್ ಇದೆಯಲ್ಲ, ಲೈಫ್ ಜಾಕೆಟ್. ನೀನು ಕಷ್ಟಪಟ್ಟರು ಮುಳುಗಲ್ಲ ನೀನು. ಅದು ತೆಪ್ಪ ಇದೆ ಅಲ್ಲಿ, ತೆಪ್ಪದಲ್ಲಿ ಒಂದು ರೌಂಡ್ ಹಾಕ್ಬಿಡೋಣ, ಏನಂತೀಯ? ಅಷ್ಟೇ ನಾನು ಬರೋದು. ಕಾಯಿ ಹಾಕಿದೆ, ಕಾಯಿ ಹಾಕಲ್ಲ ಅಂದ್ರೆ ಅಲ್ಲ. ಯಾರು ಪ್ರಯತ್ನ ಮಾಡ್ತೀರಿ ಇವತ್ತು ಸ್ನೇಹನ್ನ ನೀರಲ್ಲಿ ಇಳಿಸೋ ಪ್ರಯತ್ನ ಯಾರು ಮಾಡ್ತೀರಾ? ಕೋಕಿಲ ಅವ್ರೆ ನೀವೇ ಬೆಸ್ಟ್ ಇವತ್ತು. ಅಲ್ಲ ನೀವೇ ಹೆಂಗಾರು ಮಾಡಿ ಸ್ನೇಹನ್ನ ನೀರಲ್ಲಿ ಹಾಕ್ಬಿಡಿ ಒಂದ್ಸಲ. ಜ್ವರ ಬಂದಾಗೆಲ್ಲ ಎಂತ ಇಲ್ಲ, ನಿಮ್ ಮೈಂಡ್ ಸೆಟ್ ಅಷ್ಟೇ. ಒಂದ್ಸಲ ಅದನ್ನ ಓಪನ್ ಎಲ್ಲಿ ಡೀಪ್ ಇದೆ ಇಲ್ಲ, ನಾವು ಈಗ ನಿಮ್ನ ಒಂದೊಂದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಏನ್ ತೊಂದ್ರೆ ಇಲ್ಲ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಹೋಗುವ. ನಿಮಗೆ ಈಗ ಎದುರಿಸ್ತಾ ಇದ್ದಾರೆ ಅಷ್ಟೇ ಎಲ್ಲರೂ ಸೇರ್ಕೊಂಡು. ಭಜನ ಅವರೇ, ಕೌಂಟಿ ಬಂದವರಿಗೆಲ್ಲ ಇರುತ್ತೆ ಆಕ್ಟಿವಿಟಿ? 100% ಇರುತ್ತಲ್ಲ. ಒಳ್ಳೆ ತೆಪ್ಪ ಇದೆ, ತೆಪ್ಪ ಇದೆ, ಆಮೇಲೆ ಕಾಯಕ್ ಇದೆ, ಆಮೇಲೆ ಸಖತ್. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಸ್ಟಿಲ್ ವಾಟರ್ ಇದು, ಹಾಗಾಗಿ ರಿಸ್ಕ್ ಕಡಿಮೆ. ಸೊ ನೀವು ಹೊಸದಾಗಿ ಸ್ವಿಮ್ಮಿಂಗ್ ಬರಲ್ಲ ಅಥವಾ ಇನ್ನು ಕಲಿತೀರಾ ಅನ್ನೋರು ಕೂಡ ಇಲ್ಲಿ ಬಂದು ಆರಾಮಾಗಿ ಇದರೊಂದು ಅಡ್ವಾಂಟೇಜ್ ತಗೊಳ್ಬೋದು. ನಾನಂತೂ ರೆಡಿ, ನಂಗೆ ಸ್ವಿಮ್ಮಿಂಗ್ ಬರುತ್ತೆ ಸ್ನೇಹ. ನಾನು ಅಲ್ಲ, ನಂಗೆ ಕಲಿಸು ಅಂತ, ನಿಂಗೊಂದು ಸ್ವಿಮ್ಮಿಂಗ್ ಕಲಿಸು ಅಂದೇಳಿ. ಆರಾಮಾಗಿ ಕೂತ್ಕೊಳ್ಳಿ, ಕೂತ್ಕೊಂಡು ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಏನ್ ಬಲಗಾಲಿಟ್ಟು ಒಳಗೆ ಹೋಗಿ? ನಂಬರ್ದು ನೀವು ನಂಬೇಕಾಗಿರೋದು ಒಂದೇ ಅಂದ್ರೆ ಲೈಫ್ ಜಾಕೆಟ್. ಅದು ಬಿಟ್ರೆ ನಾವು ಯಾರು ನಂಬೇಡಿ, ಅವ್ರನ್ನ ನಂಬೇಡಿ ಹೇಳೋದು ಹೆಸರಿಗೆ. ಹೋಗಿ. ಎಸ್, ಎಂತ ಆಗಲ್ವಾ, ಹೆದರ್ಬೇಡವಾ, ನಾನು ಬರ್ತೇನೆ ನಿನ್ ಜೊತೆ, ಹೆದರ್ಬೇಡ. ಹಾ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸೂಪರ್. ಒಂದಿಲ್ಲ, ಇಲ್ಲ ಇಲ್ಲ, ಏನಿಲ್ಲ ಏನಿಲ್ಲ, ಆರಾಮಾಗಿ ಸರ್, ನೀವು ಬನ್ನಿ ಸರ್, ಆರಾಮಾಗಿ. ಅದು ಆ ಕಡೆ ಕಡೆ ಬ್ಯಾಲೆನ್ಸ್ ಆಗುತ್ತಲ್ಲ ನಮ್ದು ಇಬ್ಬರದ್ದು. ಎಂತದ, ಎಂತ ಎದುರುದ ನೀನು? ಇದ ಮುಳುಗಿದ್ರೆ ನಾನು ಮತ್ತೆ ಎಂತ ಮುಳುಗೋದಿಲ್ಲ. ಹೆಂಗೆ ಓಕೆ, ಹೆಂಗೆ ಇಲ್ಲಡೆ, ಬಾರೆ ಬಾ ನೋಡಿ, ತಿನ್ಲಿಕ್ಕೆಲ್ಲ ಅದಕ್ಕೆ ಕೊಟ್ಟಿದ್ದಾರೆ. ಇದು ಹೋಗೋ ತನಕ ವಾಪಸ್ ಬರುತ್ತೆ ಹಂಗೆ, ಎಲ್ಲ ವ್ಯವಸ್ಥೆ ಇದೆ ನೋಡಿ. ಯಾರು ಬರಲ್ವಾ? ಕಿಶೋರ್ ಅವ್ರೆ, ಇದು ಮುಂದೆ ಹೋಗ್ತಾ ಇದೆ. ಪಾಪ್ಕಾರ್ನ್ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎಸ್, ನಮ್ಮ ಜರ್ನಿ ಇವಾಗ ಸ್ಟಾರ್ಟ್. ತೆಪ್ಪದಲ್ಲಿ ಕೂತಿದೀವಿ, ಒಂಥರ ಮಜಾನೇ ಬೇರೆ ತೆಪ್ಪದಲ್ಲಿ ರೈಡ್ ಮಾಡೋದು. ನೋಡಿ ಇದು ಕೂಡ ಬಂತು, ಹೆದರಿಕೆನೇ ಇಲ್ಲ ಇದಕ್ಕೆ ಸ್ನೇಹ. ನೋಡ ಕಲಿಯ 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 ಎಂತ ಅಂತ ನೋಡಿ. ಹಾಯ್ ವಿಸ್ಕಿ, ಸಿಟ್ ವಿಸ್ಕಿ. ನಾಲ್ಕು ಜನ ಸೇರಿ ಐದು ಈಗ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹಾ ಆರಾಮಾಗಿ, ಓಕೆ ನಾನೇ ಮಾಡ್ಕೊಂಡಿದ್ದೀನಿ ಬಿಡಿ. ಓಕೆ ಕರೆಕ್ಟ್ ಆಗಿದೆ, ಹೋಗುವ ಇವಾಗ. ವಿಸ್ಕಿ ಇದ್ರಲ್ಲೆಲ್ಲ ಹೆದರಿಕೆನೇ ಇಲ್ಲ ಅಲ್ಲ? ಇಲ್ಲ ಇಲ್ಲ, ವಿಸ್ಕಿಗೆ ಅಭ್ಯಾಸ ಮಾಡ್ತಿದ್ದೀನಿ ಇವಾಗ ರೀಸೆಂಟ್ ಆಗಿ. ಹೆಂಗಿದೆ ನೋಡೆ, ಮೊದ್ಲೇ ಈಗ ನೋಡಿದ್ರೆ ಅವಸ್ಥೆ ನೋಡಿದ್ರೆ ಕಿಶೋರ್ ಅವ್ರ ಪಾಪ ಕ್ರಾಕೊಡೈಲ್ ತೋರಿಸಿ ಅಂತಿದ್ರೆ. ಏ ಕ್ರಾಕೊಡೈಲ್ ಹೆಬ್ಬಾವು ಇದೆಯಂತೆ ಸ್ನೇಹ. ಏನೇ ಇರ್ಲಿ, ನಂಗೆ ನೀರ್ ಮಾತ್ರ ಆಗಲ್ಲ, ಮತ್ ಬಾಕಿ ಎಲ್ಲ. ಸ್ಟಾರ್ಟ್ ಮಾಡು, ಜಪ ಸ್ಟಾರ್ಟ್ ಮಾಡು. ನೀವೆಲ್ಲ ಬರ್ತಿರ್ತೀರಲ್ಲ, ಏನು ಬೋರಾದಾಗ ಬೋರಾದಾಗ ಬಂದು ಸ್ಪೆಂಡ್ ಮಾಡ್ಕೊಂಡು. ನಮ್ಮ ಮಗನಿಗೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಈ ಸ್ವಿಮ್ಮಿಂಗ್ ಎಲ್ಲ ಇದೆಯಲ್ಲ, ಚಿಕ್ಕವ್ರು ಇರ್ಬೇಕಾದ್ರೆ ಕಲ್ಸ್ಬೇಕು ನಮ್ಗೆ. ಅಲ್ಲ ನಮ್ಮಲ್ಲಿ ಒಂದು ಕೆರೆ ಇದೆ, ಕೆರೆ ಈ ಹನುಮಾನ್ ದೇವಸ್ಥಾನ ಇದೆ, ಅದ್ರ ಒಂದು ಕೆರೆ ಇದೆ, ಅಲ್ಲಿ ಸ್ವಿಮ್ಮಿಂಗ್ ಕಲಿಸ್ತಾರೆ. ಸೊ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ಫಸ್ಟ್ ಎರಡು ದಿನ ಹಿಂಗೆ ಮೆಟ್ಲು ಮೇಲೆ ಕೂತ್ಕೊಂಡು ಕಾಲು ಆಡಿಸ್ತಿದ್ವಿ, ಆಮೇಲೆ ನೋಡಿ ನೋಡಿ ಇವ್ರು ಕಲಿಯಲ್ಲ ಅಂದಾಗ ತೆಗೆದು ಮದ್ದಿ ಹಾಕ್ಬಿಡ್ತಾರೆ ಕೊಳದ್ದು. ಸೊ ಅದು ಹೆದರಿಕೆಯಲ್ಲಿ ಕೈ ಕಾಲು ಆಡಿಸ್ತೀವಲ್ಲ, ಆವಾಗಲೇ ಒಂದಿಷ್ಟು ನೀರು ಕುಡದೆ ಸ್ವಿಮ್ಮಿಂಗ್ ಕಲಿಬೇಕು ಆ್ಯಕ್ಚುಲಿ. ಸೊ ಅದೊಂದು ಗಾದೆ ಮಾತೇ ಇದೆ, ನೀವು ಬೀಳದೆ ಸೈಕಲ್ ಕಲಿಯೋಕ್ಕಾಗಲ್ಲ, ನೀರು ಕುಡಿದೆ ಸ್ವಿಮ್ಮಿಂಗ್ ಕಲಿಯೋಕ್ಕಾಗಲ್ಲ.
ಎರಡ್ ತರ ಆಪ್ಷನ್, ಸ್ಟಾರ್ಟಿಂಗ್ ಬರೀ ಎಂತದ್ದು ಟ್ಯೂಬ್ ಅಲ್ಲಿ ಹಾಕಿ ಬಿಡ್ತಾ ಇದ್ದೆ, ಈಗ ಭಜನ್ ಲೈಫ್ ಜಾಕೆಟ್ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ, ಚಿಕ್ಕ ಮಕ್ಕಳು ಬೇಗ ಕಲಿತಾರೆ. ಹೌದೌದು, ಅವರಿಗೆ ಈಗಲೇ ಕೋಚ್ ಮಾಡಿದ್ರೆ ಒಳ್ಳೇದು. ತಮಗೊಂದು ಕೋಚಿಂಗ್ ಮಾಡೋಣ ಮೇಡಮ್. ತಲೆ ತಿರುಗ್ತಾ ಉಂಟು. ತಲೆ ತಿರುಗ್ತಾ, ಆಕ್ಚುಲಿ ತಲೆ ಅಲ್ಲ ತೆಪ್ಪ ತಿರುಗ್ತಾ ಉಂಟು, ತಲೆ ನಿಮ್ಗೆ ಅನಿಸ್ತಾ ಇದೆ ತಿರುಗ್ತಾ ಇದೆ ಅಂತ. ಫಸ್ಟ್ ರೌಂಡ್ ಅಲ್ಲೇ ಸುಸ್ತಾಗಿ ಕೂತಿದ್ದೆ ನಾನು, ಅದು ತೆಪ್ಪ ಸ್ವಲ್ಪ ಹಿಂಗ್ ಹಿಂಗ್ ರೌಂಡ್ ಆಯ್ತಲ್ವಾ ಅಲ್ಲಿಗೆ ಸ್ಟಾರ್ಟ್ ಆಯ್ತು ತಲೆ. ಇದ್ರಲ್ಲಿ ಕೂತ್ಕೊಳ್ಬೇಕೀಗ, ಆರಾಮಲ್ಲ, ಕಾಲು ಆರಾಮಾಗಿ ಉದ್ದ ಬಿಟ್ಕೊಂಡು ಕೂತ್ಕೋಬಹುದು. ಇದು ನೀನೇ ಬಿಡೋದು ಸ್ನೇಹ ಕಾಯಕ್ಕೆ, ಓಕೆನಾ? ಜಯ್ಯ ಹೋಯ್ ರೆಡಿ, ಆರ್ ಯು ರೆಡಿ, ಆರ್ ಯು ರೆಡಿ, ರೆಡಿ. ಸ್ನೇಹ ಕೂತಿದ್ದೇ ದೊಡ್ಡ ವಿಷಯ ನನಗೀಗ, ಅಂದ್ರೆ ಪಾರ್ಟಿ ಕೊಡ್ಬೇಕಾಯ್ತು ಫೈನಲಿ. ಓ, ಅದು ನೀರಲ್ಲಿ ಸೀತ ಬಿಸಾಕದ? ಇದಿಟ್ಕೊಳ್ಳಿ. ಯಸ್. ಎಂತಾಯ್ತಾ? ಎದ್ರಬೇಡ್ವಾ? ಎದ್ರಬೇಡ್ವಾ ಸ್ನೇಹ? ಎಂತ ಆಗುದಿಲ್ವಾ? ನೀ ಎದ್ರಬೇಡ. ಅವಳಿಗೆ ಎದ್ರಿಕೆ ನೋಡಿ, ಫೈನಲಿ ನಾಗರಾಜ್ ಅವರನ್ನು ಇಟ್ಕೊಂಡು ಬಂದೆ ನಾನು. ಸ್ನೇಹ ಅವರದ್ದು ಆಯ್ತು, ಉಮೇದು ಮುಗೀತು, ಮರ್ಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಯ್ಯೋ ಅಮ್ಮ ಅಮ್ಮ, ಬರ್ಡೇ ದಿನ ನನ್ನ ಮರ್ಕಿಸ್ತೀಯಲ್ಲ ರೀತು, ನಿಂಗೆ ಒಳ್ಳೇದಾಗತ್ತಾ ಅಂತೇಳಿ ಆಯಿತು, ನಾಟಕ ಆಯಿತು. ಸೊ ನಾನೀಗ ನಾಗರಾಜ್ ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಸಖತ್ತಾಗುತ್ತೆ ಮಾತ್ರ ವಾಟರ್ ಅಡ್ವೆಂಚರ್ಸ್ ನೋಡಿ. ಈ ಸೂಪರ್, ನೈಸ್ 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 ನೈಸ್. ತೆಪ್ಪ ರೈಡಿಂಗ್ ಆಯಿತು, ಕಾಯಕ್ಕಾಯಿತು, ಬ್ಯಾಟ್ರಿ ಡೌನ್ ನಂದು ಆಯ್ತು. ತೆಪ್ಪ ರೈಡಿಂಗ್ ನಾನು ಮಾಡಿದಿನಲ್ಲ. ನೀನ್ ತೆಪ್ಪ ರೈಡ್ ಮಾಡಿದ್ ಅಲ್ಲಿ ತನಕ ಹೋಗಿದ್ದೀನಿ, ಆಮೇಲೆ ನೀನೇ ಅಲ್ಲಿ ಗಾಡಿಸ್ತಿದ್ದು, ನಂಗೆ ಹೆದರಿಕೆ ಆಯ್ತು. ಅಲ್ಲಿ ನೀರಮ್ಮ, ಅದು ನೀರಂದ್ರೆ ಸ್ವಲ್ಪ ಶೇಕ್. ಅವಳಿಗೆ ಏನ್ ಗೊತ್ತಾ, ಹಿಂಗ್ ಸ್ಟ್ರೈಟ್ ಇರ್ಬೇಕಾಯ್ತಾ, ಸ್ವಲ್ಪ ಹಿಂಗೆ ಹಿಂಗೆ ಆಯ್ತಂದ್ರೆ ಆಯ್ತು, ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೇಮ್ ಸೀನ್ ದಾಂಡೇಲಿಯಲ್ಲಿ. ಯಾ ನೋಡಿದ್ರಲ್ಲ, ನಾನು ಹೇಳಿಲ್ಲ ಭಜನ್ ಅವರೇ, ಹೆಂಗ್ ನೋಡಿ ನೀರ್ ನೋಡಿದ್ರೆ ಇಷ್ಟೇ ಕತೆ. ಫೋಬಿಯಾ ಉಂಟು. ಫೋಬಿಯಾ ಎಂತ? ಫೋಬಿಯಾ ಎಲ್ಲ ಉಂಟು ನಿಮ್ಗೆ. ವಾಟರ್ ಫೋಬಿಯಾ, ಹೈಡ್ರೋಫೋಬಿಯಾ ಅಂತಾರೆ ಅದಕ್ಕೆ. ಹಾ, ಅದು ಈ ಹುಚ್ಚಿನ ಐ ಕಚ್ಚಿದ್ರೆ ಬರುತ್ತೆ ಹೈಡ್ರೋಫೋಬಿಯಾ. ಇನ್ನೊಂದು ಹೆಸರು ಅದಕ್ಕೆ ರ್ಯಾಬಿಸ್ ಅಂತ. ವಿಷಯ ಹೌದು ಸೈಂಟಿಫಿಕಲಿ. ಸೊ ನಾನಂತೂ ಓವೆಲ್ಲ ಹೋಗ್ಬೇಕೀಗ. ಸೊ ಈ ಸಲ ಸ್ವಿಮ್ ಮಾಡಿ ಹೋಗೋಣ ಅಂತೇಳಿ. ನನಗೆ ಸ್ವಿಮ್ಮಿಂಗ್ ಬರುತ್ತೆ, ಆದರೂ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದ್ದಾಗ ಯಾಕೆ ಬಿಡಬೇಕು ಲೈಫ್ ಜಾಕೆಟ್ ಅಂತ, ಆಯಿತಾ? ಸೇಫ್ಟಿ ಈಸ್ ಆಲ್ವೇಸ್ ಫಸ್ಟ್. ಸೊ ಓಲ್ ತನಕ ಹೋಗಬೇಕು. ನಾನೀಗ ಸ್ವಿಮ್ಮಿಂಗ್ ಮಾಡಿದೆ ತುಂಬ ಟೈಮ್ ಆಯಿತು, ಆಲ್ಮೋಸ್ಟು 5-6 ಇಯರ್ಸ್ ಅಂತೂ ಆಗಿದೆ. ಅಂದರೆ ಹೆವಿ ಸ್ವಿಮ್ಮಿಂಗ್ ಮಾಡಿದೆ 5-6 ಇಯರ್ಸ್ ಆಗಿದೆ. ಬಟ್ ಏನು ಗೊತ್ತಾ, ನೀವು ಒಂದ್ಸಲ ಸ್ವಿಮ್ಮಿಂಗ್ ಕಲಿತರೆ ಅದು ಲೈಫ್ ಟೈಮಲ್ಲಿ ನೆನಪಿರುತ್ತೆ. ಈಗ ನೀವು ಒಂದು 20 ವರ್ಷ ಬಿಟ್ಟರು ನಿಮ್ಮನ್ನು ನೀರಿಗೆ ಹಾಕಿದ್ರು, ನೀವು ಗಟ್ಟಿಮುಟ್ಟಾಗಿದ್ದೀರಾ, ನಿಮ್ಮ ಕೈಕಾಲೆಲ್ಲ ಆಡ್ಸೋಕ್ಕೆ ಬರುತ್ತೆ ಅಂತಿದ್ರೆ ಆರಾಮಾಗಿ ನೀವು ಬರ್ತೀರ ವಾಪಸ್ಸು. ಸೊ ತುಂಬ ಜನ ಹೇಳ್ತಾರೆ ಒಂದ್ಸಲ ಸ್ವಿಮ್ಮಿಂಗ್ ಕಲಿತರೆ ಒಂದು ಆಪ್ಷನ್ ಹೋಯ್ತಂತೆ ಸೂಸೈಡ್ ಮಾಡೋದ್ರಲ್ಲಿ. ಅಂದರೆ ಅಂಥ ಒಂದು ರಾಜವಿದ್ಯೆ, ಅದು ಕಿಂಗ್ ಆಫ್ ಆಲ್ ಎಕ್ಸಸೈಸ್ ಅಂತ ಹೇಳ್ತಾರೆ ಸ್ವಿಮ್ಮಿಂಗನ್ನು. ಸೊ ಚಿಕ್ಕ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿ, ಯಾವತ್ತು ಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಸೇಫ್ಟಿ ಮೆಜರ್ಸ್ ಇದೆಯಲ್ಲ ಅಲ್ಲೆಲ್ಲ ಕಲಿಸಿ, ಮುಂದೆ ಎಲ್ಲಾದರೂ ಆಪತ್ಕಾಲದಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತು ಓವರ್ ಕಾನ್ಫಿಡೆನ್ಸ್ ಮಾಡಬೇಡಿ. ಕೆಲವರೆಲ್ಲ ಸ್ವಿಮ್ಮಿಂಗ್ ಬರುತ್ತೆ ಅಂತೇಳಿ ಹರಿಯೋ ನೀರಲ್ಲಿ ಅಂತ ಸಮುದ್ರದಲ್ಲಿ ದೊಡ್ಡ ದೊಡ್ಡ ವೇವ್ಸ್ ಬರುತ್ತೆ, ಅಲ್ಲೇ ಪ್ರಕೃತಿ ಜೊತೆಗೆಲ್ಲ ಸೆಣ್ಸ್ ಆಡೋದು ತಪ್ಪೆ. ಅದ್ರ ಫೋರ್ಸ್ ನಮ್ಗೆ ಗೊತ್ತಿರಲ್ಲ, ಎಂಥದ್ದು ದೊಡ್ಡ ಪಂಟರಾಗಿದ್ರು ಮುಳುಗಿ ಹೋದವರು ನಿದರ್ಶನ ಎಷ್ಟೋ ಇದೆ. ಹಂಗಾಗಿ ಸೇಫಾಗಿ ಸ್ವಿಮ್ಮಿಂಗ್ ಮಾಡಿ. ನಾನಂತೂ ಹೊರಟೆ ಓಲಿ, ಆ ಎಂಡಿಗೆ ಹೊರಟಿದ್ದೀನಿ. ಅಂತೂ ಇಂತೂ ತುಂಬ ವರ್ಷದ ನಂತರ ಒಂದು ಸ್ವಿಮ್ಮಿಂಗ್ ಆಯ್ತು ನಂದು. ಆ್ಯಕ್ಚುಲಿ ನಂದು ಬೆನ್ನಿದ ಆಪ್ರೇಷನ್ ಆಯ್ತಲ್ಲ, ಅದನ್ನಂತೂ ಸ್ವಿಮ್ಮಿಂಗೇ ಮಾಡಿರಲಿಲ್ಲ. ಇವತ್ತು ಏನೋ
ಸಖತ್ ಫೀಲಿಂಗ್ ಬರ್ತಾ ಇದೆ ಒಳಗಿಂದ, ಸ್ವಿಮ್ಮಿಂಗ್ ಎಲ್ಲ ಮಾಡಿದೆ ಅಂತೇಳಿ. ಥ್ಯಾಂಕ್ಸ್ ಟು ಭಜನ್, ಅವರು ಇಂಥ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದ್ರಲ್ಲ, ಅದೇ ಅದರಿಂದ ಸ್ವಿಮ್ಮಿಂಗ್ ಮಾಡೋಕ್ಕಾಯ್ತು. ಒಂದು ಆಸೆ ಹಂಗೆ ಉಳ್ಕೊಂತು, ಕಿಶೋರ್ ಅವ್ರ ಜೊತೆ ಸ್ವಿಮ್ ಮಾಡಬೇಕಿತ್ತು. ಅದು ಹಂಗೆ ಇನ್ನೂ ಟೈಮ್ ಇದೆ, ಹೋಗೋಣ ಒಂದು ರೌಂಡು. ಅವ್ರು ನೋಡಿ ಎಷ್ಟು ಬೇಗ ಪ್ಯಾಕ್ ಮಾಡೋಕ್ಕಾಗತ್ತೆ, ಪ್ಯಾಕ್ ಮಾಡ್ತಾ ಇದ್ದಾಳೆ ಸ್ನೇಹ. ಅಲ್ಲ ಇದು ನೋಡಿ, ಈಗ ಕ್ಯಾಮ್ರಾ ನೀರಲ್ಲಿ ಮುಳುಗಿಸಿದ್ರು ಏನೂ ಆಗಲ್ಲ, ಸೊ ಬಾ ಒಂದು ರೌಂಡ್ ಹೋಗ್ಬರೋಣ ನೋಡಿ. ಅಲ್ಲಿ ಸ್ಟಾರ್ಟ್ ಆಯ್ತು, ಎಷ್ಟು ಪಿಚ್ ಮಾಡ್ಬೇಕು ಅಷ್ಟು ಪಿಚ್ ಮಾಡ್ತಾನೆ ಇದ್ದಾರೆ, ಆದ್ರೆ ಅಲ್ಲಿ ಅದು ಅಕ್ಸೆಪ್ಟ್ ಆಗ್ತಿಲ್ಲ. ನೆಕ್ಸ್ಟ್ ಇಯರ್ ಗೆ ಟಾರ್ಗೆಟ್ ಇಟ್ಕೊಳ್ಳಿ ಸರ್, ನೆಕ್ಸ್ಟ್ ಇಯರ್ ಬರ್ತ್ಡೇ ಒಳಗಡೆ ಅವ್ರು ಸ್ವಿಮ್ ಮಾಡ್ತಾರೆ. ಇಲ್ಲ ಲೈಫ್ ಜಾಕೆಟ್ ಹಾಕೊಂಡು. ಹಾ ಹೌದಾ ಅಲ್ವಾ, ಪಕ್ಕ ಫಿಕ್ಸ್. ಏನ್ ಗೊತ್ತಾ, ಅಪ್ಪ ಅಮ್ಮನ ಮನೆಯಲ್ಲಿ ಇದೆ ಹಿಂಗಿದ್ದು, ಇದ್ರಕ್ಕಿಂತ ಸ್ವಲ್ಪ ಕೆಳಗಡೆ ನೀರಿದೆ, ಅಲ್ಲೇ ಹೋಗೋಣ ಅಂದ್ರೆ ಇವ್ರಿಗೆ ಅಲ್ಲಿ ಪುರ್ಸತ್ತೇನೆ ಇರೋದಿಲ್ಲ. ಸೊ ನಿಮ್ಮ ಮೇಲೆ ಹಾಕಿದಾರೆ ಇವಾಗ, ಇದು ವಿಡಿಯೋನೇ ಸಾಕ್ಷಿ ಇವಾಗ. ಆಯ್ತಾ, ನೆಕ್ಸ್ಟ್ ನಾಡಿದ್ದೀಗ ಹೊನ್ನಾವರಕ್ಕೆ ಹೋಗ್ತಾ ಇದೀವಿ ನೆಕ್ಸ್ಟ್ ವೀಕು. ಅಲ್ಲಿ ನೀರಲ್ಲಿ ಇಳಿಯೋಕೆ ಏನಾದ್ರು ನಕ್ರ ಮಾಡಿದರೆ ಇದೇ ವಿಡಿಯೋ ರಿವೈಂಡ್ ರಿವೈಂಡ್ ಮಾಡಿ ಪ್ಲೇ ಮಾಡ್ತೀನಿ ನಾನು. ಎಂತ ಗೊತ್ತಾ, ಒಟ್ಟಾರೆ ನೀರಿಗೆ ಇಳಿಯೋಕೆ ಮನಸ್ಸಿಲ್ಲ ಅವಳಿಗೆ, ಇಳಿಯಲ್ಲ ಅವಳು ಅಷ್ಟೇ. ಅಷ್ಟಾದ್ರೆ ಮನೇಲಿ ಬಕೆಟ್ ಇದೆಯಲ್ಲ, ಮನೇಲಿ ಬಕೆಟ್ ಅಲ್ಲಿ ನೀರು ತುಂಬಿಸ್ಕೊಂಡು ಕಾಲು ಮುಳುಸ್ಕೊಂಡು ಇಟ್ಕೊಂಡು. ಹಾಂ ನಮ್ದು ವಿಸ್ಕಿನೂ ಬರ್ತಿತ್ತು ನಮ್ಮ ಜೊತೆ, ಬಟ್ ಏನಂದ್ರೆ ಅದರ ಕೂದಲು ಒಣಗಲ್ಲ ಅಂತ. ಆಮೇಲೆ ಭಜನ್ ಅವರು ಒಂದು ವಿಡಿಯೋ ಮಾಡಿ ಹೇಳಿದ್ರು ಬಟ್ಟೆ ಒಣಗಲ್ಲ ರೀ ಇಲ್ಲಿ ಅಂತ ಅಲ್ವಾ. ನೋಡಿದಾರಲ್ಲ ನಮ್ಮ ವಾಟರ್ ಅಡ್ವೆಂಚರ್, ನಾನೀಗ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಬೇಕು. ನೀರಲ್ಲಿದ್ದಾಗ ಮಜಾ ಆಯಿತು, ಈವಾಗ ಚಳಿ ಆಗ್ತಾ ಇದೆ ಹೊರಗೆ ಬಂದ ನಂತರ. ಸೊ ನಮ್ಮ ವಾಟರ್ ಅಡ್ವೆಂಚರ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀವಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಸ್ನೇಹ ಕಾಮತ್ ಅವರೇ, ನೀರಲ್ಲಂತೂ ಪೋಸ್ ಕೊಟ್ಟಿಲ್ಲ, ಇಲ್ಲಾದರೂ ಬಂದು ಸ್ವಲ್ಪ ಪೋಸ್ ಕೊಡಿ ಅಲ್ಲ ಕ್ಯಾಮ್ರಾಕ್ಕೆ ಎಂತ ಹೇಳೋದು. ಓಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳು, ಅದೆಲ್ಲ ಹೇಳಲಿಕ್ಕಿಲ್ವಾ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಸಾರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ಏನ್ ಹೇಳ್ಬೇಕು ಗೊತ್ತಾ, ಕಾಯಕಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಯಾರಾದ್ರೂ ಕೂಗಾಡಿದಾರ ಅಂತ ತಿಳಿಸಿ ನನಗೆ. ಆಯ್ತಾ, ಓಕೆ ಟಾಟಾ ಬಾಯ್ ಬೈ, ಟೇಕ್ ಕೇರ್, ಸಿ ಯು ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಅಡ್ವೆಂಚರ್ ಜೊತೆ. ಹೇಳುವಷ್ಟು ಹೇಳ್ತಾನೆ, ನಂಗೆ ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ. ಓಕೆ ಬಾಯ್ ಬೈ, ಟೇಕ್ ಕೇರ್, ಸಿ ಯು.